ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಸಿಇಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಜಿನಿಯರಿಂಗ್ ಅದೇ ರೀತಿ ವೈದ್ಯಕೀಯ ಸೇರಿ ಇನ್ನಿತರ ವೃತ್ತಿಪರ ಕೋರ್ಸ್ಗಳಿಗೆ UG ಸಿಇಟಿ ಮುಖಾಂತರ ಹೋಗಬೇಕಂದ್ರೆ ಆನ್ಲೈನಲ್ಲಿ ವೆರಿಫಿಕೇಶನ್ ಕೂಡ ಶುರು ಆಗ್ತಾ ಇದೆ. ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಸ್ಟ್ಯಾಟ್ ಸಂಖ್ಯೆ ಆಧರಿಸಿ ಅಭ್ಯರ್ಥಿಗಳ ವ್ಯಾಸಂಗ ಆಗಿರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ ಪರಿಶೀಲಿಸಲಾಗಿದೆ. ಅದೇ ರೀತಿ RD ಸಂಖ್ಯೆ, ಮೀಸಲಾತಿ ಇದ್ದು ಕೂಡ ಎಲ್ಲ ಕೂಡ ನಿಮ್ದು ಇಲಾಖೆ ವೆಬ್ಸೈಟ್ ಮೂಲಕ ಪರಿಶೀಲನೆ ಮಾಡಿದ್ದಾರೆ ಅಂತ ಹೇಳಿ KA ಡೈರೆಕ್ಟರ್ ಕೂಡ ಹೇಳಿದ್ದಾರೆ. ಇಲ್ಲಿ ಯಾರೆಲ್ಲರಿಗೆ ವಿವರವನ್ನು ನೋಡಬಹುದು, ನಿಮ್ದು ವಿವರಗಳನ್ನು ನೋಡಬಹುದು. ಮುಂದಿನ ಹಂತಗಳೇನಂದ್ರೆ ಅಭ್ಯರ್ಥಿಗಳು ಪ್ರಕಟಿಸಬಿಟ್ಟ ವೇಳಾಪಟ್ಟಿ ಅನುಸಾರ ವೆರಿಫಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬಹುದು. ಆದ್ಯತೆ ಕ್ರಮದಲ್ಲಿ ಆಸಕ್ತಿ ಇರುವ ಕಾಲೇಜು ಮತ್ತು ಕೋರ್ಸ್ಗಳ ಪಟ್ಟಿ ಸಿದ್ಧಗೊಳಿಸಿಕೊಳ್ಬೇಕು. ಮೊದಲ ಸುತ್ತಿ ವೇಳಾಪಟ್ಟಿ ಪ್ರಕಟ ನಂತರ ವೆಬ್ಸೈಟ್ ಅಲ್ಲಿ ಲಿಂಕ್ ಅಲ್ಲಿ ಆಯ್ಕೆ ಮಾಡಿ ಆಪ್ಷನ್ ಆದ್ಯತೆ ಕ್ರಮವನ್ನು ದಾಖಲಿಸಬಹುದು. ಅಂದ್ರೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹುಡ್ದು ಚೆಕ್ಔಟ್ ಮಾಡ್ಕೋಬಹುದು. ವಿದ್ಯಾರ್ಥಿಗಳು ಪ್ರಕಟಿಸುವ ವೇಳಾಪಟ್ಟಿ ನಿಮ್ಮ ವೇಳಾಪಟ್ಟಿ ಅನುಸಾರ ನೀವು ನಿಮ್ಮ ವೆರಿಫಿಕೇಶನ್ ಪೇಪರ್ಗಳನ್ನು ಮಾಡ್ಕೋಬಹುದು. ನಂತರ ನೀವು ಈಗ KA ಡೈರೆಕ್ಟರ್ ಅವರು ಈಗಲೇ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ನಿಮ್ದು ಫಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಆದಷ್ಟು ಬೇಗ ನಿಮ್ಮ ಕಾಲೇಜನ್ನ ಲಿಸ್ಟ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು, ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಕಾಲೇಜನ್ನ ವಿದ್ಯಾರ್ಥಿಗಳು ಲಿಸ್ಟ್ ಮಾಡಬೇಕು, ಪಟ್ಟಿಯನ್ನು ಕೂಡ ಸಿದ್ಧಪಡಿಸಬೇಕು. ಮೊದಲನೇ ಸುತ್ತು ಅಂದ್ರೆ ಫಸ್ಟ್ ರೌಂಡ್ ನಿಮ್ದು ವೇಳಾಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅದರ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಎಲ್ಲದೂ ಕೂಡ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಡೈರೆಕ್ಟರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. KA ಡೈರೆಕ್ಟರ್ ಆದ ಹೆಚ್ ಪ್ರಸನ್ನ ಸರ್ ಅವರು. ನೀವು ಕೂಡ ವೆಬ್ಸೈಟ್ಗೆ ಭೇಟಿ ನೋಡಿ, ಆದಷ್ಟು ಬೇಗ ನಿಮ್ಮ ಕಾಲೇಜಸ್ನ ಲಿಸ್ಟ್ ಮಾಡ್ಕೊಳ್ಳಿ, ತಯಾರಿ ಕೂಡ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.